ಹಣ ಬೇಕೆ ತಕ್ಷಣ ಹಣ ಬೇಕೆ ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಗಲಭೆ ಪೀಡಿತ ಮಣಿಪುರಕ್ಕೆ ಹೋಗಿದ್ದಕ್ಕೆ ರಾಹುಲ್ ಗಾಂಧಿ ಸಂತಸ್ತರ ಮನೆಗಳಿಗೆ ಹೋಗಿ ರಾಹುಲ್ ಗಾಂಧಿ ಮಾಡೋದೇನು ರಾಹುಲ್ಗೆ ಪೊಲೀಸರ ಅಡ್ಡಿ ಯಾಕೆ ಮತ್ತೆ ಶುರುವಾಯ್ತಾ ಗಲಭೆ ಭಾರತದ ಈಶಾನ್ಯ ರಾಜ್ಯ ಮಣಿಪುರ ಹೊತ್ತಿ ಇದೆ ತಗದಗಸ್ತಾ ಇದೆ ಕುಕಿಮತಿ ಮೈತೈ ಸಮುದಾಯದ ಒಂದು ಜನಾಂಗೀಯ ದ್ವೇಷಕ್ಕೆ ಇಡೀ ರಾಜ್ಯ ನಲ್ಗೋಗ್ತಾ ಇದೆ ಯಾರು ಎಷ್ಟೇ ಮನವಿ ಮಾಡಿದರೂ ಕೂಡ ಸದ್ಯಕ್ಕೆ ಶಾಂತ ಸ್ಥಿತಿಯನ್ನು ಇಲ್ಲ ಮಣಿಪುರ ಸ್ವತಃ ಗೃಹ ಮಂತ್ರಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಆಗಿರ್ಬೋದು ಅಥವಾ ಮಣಿಪುರದ ಸಿ ಎಮ್ ಆಗಿರ್ಬೋದು ಎಲ್ಲರೂ ಕೂಡ ಚರ್ಚೆಯನ್ನು ಮಾಡಿದ್ರು ಸರ್ವಪಕ್ಷಗಳ ಸಭೆಯನ್ನು ಕೂಡ ಮಾಡಿ ಚರ್ಚೆ ಮಾಡಿದ್ರು ಏನು ಮಾಡಬೇಕು ಯಾಕೆ ಈ ಥರ ಆಗ್ತಾಯಿದೆ ನಿಯಂತ್ರಣಕ್ಕೆ ಏನೆಲ್ಲ ಮಾಡಬಹುದು ಅನ್ನೋ ಒಂದು ವಿಚಾರವನ್ನು ಚರ್ಚೆ ಮಾಡಿದ್ರು ಸ್ವತಃ ನರೇಂದ್ರ ಮೋದಿಯವರು ಪ್ರಧಾನಿಗಳು ಈಜಿಪ್ಟಿಂದ ವಾಪಸ್ ಬಂದ ಮೇಲೆ ಅಮೇರಿಕಾ ಮತ್ತು ಈಜಿಪ್ಟ್ ಪ್ರವಾಸವನ್ನು ಮುಗಿಸಿ ವಾಪಸ್ ಬಂದ ತಕ್ಷಣ ಅವರು ಅಮಿತ್ ಶಾ ಜೊತೆ ಮಾತುಕತೆಯನ್ನು ಮಾಡಿದ್ರು ಮಣಿಪುರ ವಿಚಾರವಾಗಿ ಏನು ಆಗ್ತಾಯಿದೆ ಭಾರತದಲ್ಲಿ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ನರೇಂದ್ರ ಮೋದಿಯವರು ಮಾಡಿದ್ರು ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇತ್ತು ಆದರೂ ಕೂಡ ಮಣಿಪುರದಲ್ಲಿ ಸಣ್ಣ ಸಣ್ಣ ಗಲಭೆಗಳು ಈಗಲೂ ಕೂಡ ಆಗ್ತಾನೇ ಇದ್ದಾವೆ ನೂರಾರು ಜನ ಸಾವನ್ನಪ್ಪಿದ್ದಾರೆಗಾಗಲೇ ಮಣಿಪುರ ಮೊದಲಿನ ಥರ ಆಗೋಕ್ಕೆ ಸಾಧ್ಯನೇ ಇಲ್ವೇನೋ ಅನ್ನೋ ಥರ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಇವತ್ತು ಮಣಿಪುರ ಸೊ ಇಂತಹ ಸ್ಥಿತಿಯಲ್ಲಿ ಕಾಂಗ್ರೆಸ್ ನಾಯಕರು ಯಾರೂ ಕೂಡ ಇದುವರೆಗೂ ಕೂಡ ಮಣಿಪಾಲಕ್ಕೆ ಮಣಿಪುರಕ್ಕೆ ಹೋಗಿರಲಿಲ್ಲ ಈಗ ರಾಹುಲ್ ಗಾಂಧಿ ಕಾಂಗ್ರೆಸ್ನ ನಾಯಕರೇನಿದ್ದಾರೆ ರಾಹುಲ್ ಗಾಂಧಿ ಮಣಿಪುರಕ್ಕೆ ಹೋಗಿ ಮಣಿಪುರದ ರಾಜಧಾನಿ ಇಂಪಾಲಕ್ಕೋಗಿ ಅಲ್ಲಿಂದ ಕೆಲವೊಂದಿಷ್ಟು ಗ್ರಾಮಗಳಿಗೆ ಹೋಗುವಂಥ ಪ್ಲಾನನ್ನು ಹಾಕ್ಕೊಂಡಿದ್ರು ಏನು ಈ ದಾಳಿಯಲ್ಲಿ ಮೃತಪಟ್ಟ ಕುಟುಂಬಗಳಿಗೆ ಅಥವಾ ಸಂತ್ರಸ್ತ ಕುಟುಂಬಗಳಿಗೆ ಹೋಗಿ ಭೇಟಿಯಾಗಿ ಅವ್ರ ಜೊತೆ ಚರ್ಚೆ ಮಾಡುವಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ರು ಎರಡು ದಿನಗಳ ಕಾಲ ಗುರುವಾರ ಮತ್ತು ಶುಕ್ರವಾರ ಆದರೆ ರಾಹುಲ್ ಗಾಂಧಿ ಹೋಗ್ತಾ ಇದ್ದಾರೆ ಅಂದ ತಕ್ಷಣ ಅವರೇನು ಮಣಿಪುರದ ಇಂಪಾಲಿಗೆ ಬಂದು ಇಳಿದು ಅಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಕಾರಲ್ಲಿ ಹೋಗ್ತಾ ಇದ್ದರು ಫುಲ್ ಗಲಾಟೆ ಶುರುವಾಯಿತು ಮತ್ತೆ ಮತ್ತೆ ಶುರುವಾಯಿತು ಗಲಾಟೆ ರಾಹುಲ್ ಗಾಂಧಿ ಈಗ ಒಂದು ಗಲಭೆ ಹಾಕಿರ್ತಕ್ಕಂಥ ಪ್ರದೇಶದಲ್ಲಿ ಎರಡೂ ಕಡೆ ಈಗ ಜನಾಂಗೀಯ ದ್ವೇಷ ಅದು ಜನಾಂಗೀಯ ಗಲಾಟೆ ಕುಕ್ಕಿ ಮತ್ತು ಮೈತೈ ಸಮುದಾಯದ ನಡುವೆ ಆಗ್ತಿರ್ತಕ್ಕಂಥ ಗಲಾಟೆ ಎರಡೂ ಸಮುದಾಯದಲ್ಲಿ ನಷ್ಟಗಳಾಗಿದ್ದಾವೆ ಈಗ ರಾಹುಲ್ ಗಾಂಧಿ ಯಾರನ್ನು ಓಲೈಕೆ ಮಾಡ್ತಾರೆ ಇವಾಗ ಅನ್ನೋ ಒಂದು ಪ್ರಶ್ನೆ ಸೊ ಒಂದು ವೇಳೆ ಓಲೈಕೆ ಮಾಡೋ ಟೈಮಲ್ಲಿ ಅಥವಾ ಸಂತೈಸೋ ಮಾಡೋ ಟೈಮಲ್ಲಿ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಇದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ ಹೀಗಾಗಿನೇ ರಾಹುಲ್ ಗಾಂಧಿಯವರ ಏನು ಇಂಪಾಲದಿಂದ ಸುಮಾರು ಇಪ್ಪತ್ತು ಕಿಲೋಮೀಟ್ರ್ ಹೋಗಿದ್ದರು ಅಲ್ಲಿ ಪೊಲೀಸರು ತಡೆ ಹಾಕಿ ಮಣಿಪುರ ಪೊಲೀಸರು ಅವಕಾಶವನ್ನು ಕೊಟ್ಟಿಲ್ಲ ವಾಪಸ್ ಕಳಿಸಿದ್ದಾರೆ ಇಂಪಾಲಕ್ಕೆ ದಯವಿಟ್ಟು ವಾಪಸ್ ಹೋಗಿ ಲ್ಯಾಂಡ್ ಅಡ್ರ್ ಲ್ ಲ್ ಆರ್ಡರ್ ಪ್ರಾರಂಭ ಆಗ್ತಾಯಿದೆ ಅಂತ ಇಷ್ಟೇ ಅಲ್ಲ ರಾಹುಲ್ ಗಾಂಧಿ ವಿಸಿಟ್ ಟೈಮಲ್ಲೂ ಕೂಡ ಅಲ್ಲೇನು ಪ್ರತಿಭಟನೆ ನಿರ್ತಿದ್ರು ಜನ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಬೇರೆ ಬೇರೆ ಭಾಗದಲ್ಲೂ ಪ್ರತಿಭಟನೆ ಶುರುವಾಯಿತು ಮತ್ತೆ ರಾಹುಲ್ ಗಾಂಧಿ ಕಾರ್ ಮೇಲೆ ಅವರ ಬೆಂಗಾವಲಿನ ಕಾರ್ಗಳ ಮೇಲೆ ಕಲ್ಲನ್ನು ಎಸೆಯುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು ಪೊಲೀಸರಿಗೆ ಸಿಕ್ತು ಸುಳಿವು ಬಹುಶಃ ಮತ್ತಷ್ಟು ಗಲಾಟೆ ಗಲಭೆ ಜಾಸ್ತಿ ಆಗಬಹುದೇನೋ ಮತ್ತು ಘರ್ಷಣೆಗೆ ಕಾರಣ ಆಗಬಹುದೇನೋ ಅಂತ ಸೊ ವಾಪಸ್ ರಾಹುಲ್ ಗಾಂಧಿಯವರನ್ನು ತಡೆ ಹಾಕಿ ವಾಪಸ್ ಕಳಿಸಿದ್ರು ಮಣಿಪುರಕ್ಕೆ ಸೊ ರಾಹುಲ್ ಗಾಂಧಿ ಭೇಟಿಯನ್ನು ಈಗ ಬಿ ಜೆ ಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವಶ್ಯಕತೆ ಯಾಕಿತ್ತು ರಾಹುಲ್ ಗಾಂಧಿಗೆ ರಾಜಕಾರಣ ಮಾಡೋಕ್ಕೆ ಟೈಮ್ ಆಯಿತು ರಾಹುಲ್ ಗಾಂಧಿ ಎಲ್ಲವನ್ನು ಕೂಡ ರಾಜಕಾರಣ ಮಾಡ್ತಾ ಇದ್ದಾರೆ ಬಿ ಜೆ ಪಿಗರು ದ್ವೇಷ ಹರಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಈಗ ರಾಹುಲ್ ಗಾಂಧಿ ಮಾಡ್ತಿರೋದು ಏನು ಅಂತ ಬಿ ಜೆ ಪಿ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ರಾಹುಲ್ ಗಾಂಧಿಗೆ ಈ ಸನ್ನಿವೇಶದಲ್ಲಿ ಇದು ಅವಶ್ಯಕತೆ ಇತ್ತಾ ಮಣಿಪುರಕ್ಕೆ ಹೋಗ್ಬೋದಾಗಿತ್ತು ತೊಂದರೆ ಇಲ್ಲ ಮಣಿಪುರಕ್ಕೆ ಹೋಗಿ ಅಲ್ಲಿ ಜನರನ್ನ ಉದ್ದೇಶ ಮಾತಾಡಿಸಿ ಅಥವಾ ಮಣಿಪುರದಲ್ಲೇ ಇಂಪಾಲ್ದಲ್ಲೋ ಪಕ್ಷದ ನಾಯಕರನ್ನ ಉದ್ದೇಶ ಮಾತಾಡಿಸಿ ಅಥವಾ ಸಮುದಾಯದ ಮುಖಂಡರನ್ನ ಕರೆಸಿ ಮಾತಾಡ್ಬೋದಾಗಿತ್ತು ಹಾಗೆ ಮಾಡಿದರೆ ಅಟ್ಲೀಸ್ಟ್ ಓಕೆ ಅನ್ನಿಸ್ತಾ ಇತ್ತು ಆದರೆ ಸಂತಸ್ತರ ಹೋಗೋದಿದೆಯಲ್ಲ ಇದು ಮತ್ತಷ್ಟು ಪ್ರಚೋದನೆಗೆ ಪ್ರಚೋದಿಸುವಂಥ ಕೃತ್ಯ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಈಗ ಬಿ ಜೆ ಪಿ ನಾಯಕರು ಟಾರ್ಗೆಟ್ ಮಾಡ್ತಾಯಿದ್ದಾರೆ ಮಣಿಪುರ ಸಹಜ ಸ್ಥಿತಿಗೆ ಬಂದಿಲ್ಲ ಎರಡು ತಿಂಗಳಾಯಿತು ನೂರಾರು ಸಾವು ಈಗಲೂ ಕೂಡ ಗಲಾಟೆ ಆಗ್ತಾಯಿದೆ ಮೀಸಲಾತಿ ವಿಚಾರವಾಗಿ ಮೈತೇಯಿ ಸಮುದಾಯವನ್ನು ಎಷ್ಟಿಗೆ ಸೇರಿಸಬೇಕು ಅನ್ನೋ ಒಂದು ಏನು ಶಿಫಾರಸು ಮಾಡೋಕ್ಕೆ ರೆಡಿಯಾಗಿತ್ತು ರಾಜ್ಯ ಸರ್ಕಾರ ಅದರ ವಿರುದ್ಧ ಕುಕ್ಕಿ ಸಮುದಾಯ ಈಗ ಆಕ್ರೋಶವನ್ನು ಹಾಕ್ತಾ ಇದೆ ಹೀಗಾಗಿ ಮೀಸಲಾತಿ ಗಲಾಟೆಯಿಂದಾಗಿ ಕುಕ್ಕಿ ಮತ್ತು ಮೈತೇಯಿ ಸಮುದಾಯದಿಂದ ಜಗಳ ಆಗಿ ಇಡೀ ಮಣಿಪುರ ಓದಿ ಉರಿತಾ ಇದೆ ಇಂಥ ಟೈಮಲ್ಲಿ ರಾಹುಲ್ ಗಾಂಧಿ ರಾಜಕಾರಣ ಮಾಡಬೇಕಾಗಿತ್ತ ಅನ್ನೋ ಒಂದು ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇದೆ ನಿಮ್ಮ ಪ್ರಕಾರ ರಾಹುಲ್ ಗಾಂಧಿ ಮಣಿಪುರಕ್ಕೆ ಹೋಗಿದ್ದು ಸರಿನಾ ತಪ್ಪ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ